न्यायालयाच्या आदेशाचे पालन करणे आवश्यक आहे. यावेळी 5 कोटी रुपये नुकसान भरपाई द्यावी असे सर्व सदस्यांनी ठरवले असतानाही महापौरांनी आमच्या सल्ल्याच्या विरोधात आदेश दिले आहेत असा असंतोष आमदार आसिफ शेठ यांनी व्यक्त केला. मंगळवारी बेळगावमध्ये पत्रकारांशी बोलताना त्यांनी सांगितले की महापौरांनी भाजपच्या सदस्यांच्या बाजूने निर्णय घेतला आहे, हे योग्य नाही असे ते म्हणाले. ಮೊದಲು ನಾವು ಎಲ್ಲರಿಗೆ ಕಾನ್ಫಿಡೆನ್ಸ್ ಕೊಡಕ್ಕೆ ತೊಗೊಂಡು ಅಪೋಸಿಷನಲ್ಲಿ ರೂಲಿಂಗ್ ಇರಲಿ, ಕಂಟೆಂಪ್ಟ್ ಕಾರ್ಪೊರೇಷನ್ ಮೇಲೆ ಆಗಿರಲಿ, ಕಾರ್ಪೊರೇಷನ್ ಕಮಿಷನರ್ ಮೇಲೆ ಆಗಿರಲಿ, ಹೆಂಗೆ ಆತರಿಗೆ ಒಂದು ದಾರಿ ತೆಗಿಬೇಕು ಅದನ್ನು ನಾವು ಪ್ರಯತ್ನ ಮಾಡಿದ್ವಿ. ಸೊ ಮೊದಲ ಒಂದು ಡಿಸಿಷನ್ಗೆ ನಾವು ಬಂದ್ವಿ ಅಪೋಸಿಷನ್ ಮತ್ತು ರೂಲಿಂಗ್ ಅವರು. ಒಂದು ಅಮೌಂಟ್ ನಾವು ತುಂಬೋನು, ಒಂದು ಅಮೌಂಟ್ ತುಂಬೋನು, ಆಮೇಲೆ ಅಮೌಂಟ್ ತುಂಬೆ ನಾವು ಕೋರ್ಟ್ಗೆ ಪ್ರೇ ಮಾಡೋಣ, ನಮಗೆ ನಮಗೆ ಒಂದು ಸ್ವಲ್ಪ ಟೈಮ್ ಕೊಡಿ ಅಂತ, 1 ವರ್ಷ 6 ತಿಂಗಳು ಅದು ಕೋರ್ಟ್ ಕೋರ್ಟ್ ಮೇಲೆ ಡಿಪೆಂಡ್ ಮೇಲೆ. ಅವ್ರಿಗೆ ಮತ್ತೆ ಇನ್ನು ಅವ್ರಿಗೆ ಪ್ರೆಷರ್ ಎಲ್ಲಿಂದ ಬಂದು ಗುರ್ತಿಲ್ಲ ನನಗೆ, ಮತ್ತು ಅವ್ರು ಬಂದ್ರು ನಮ್ಮ ಕಡೆ ಇಲ್ಲ ಹಿಂಗೆ ಆಗ್ತೈತಿ. ನಾ ಹೇಳಿದ್ರೆ ನಾವೇನು ತಪ್ಪು ಮಾಡ್ತಾ ಇಲ್ಲ, ನಮಗೆ ಒಂದು ಅವಕಾಶ ಇದೆ, ಒಂದು ಹಕ್ಕಿದೆ ಟು ಗೋ ಬಿಫೋರ್ ದ ಕೋರ್ಟ್ ಆ್ಯಂಡ್ ಪ್ರೇ ಬಿಫೋರ್ ದ ಕೋರ್ಟ್. ನಮಗೆ ಫ್ಲಡ್ ಸಿಚುವೇಶನ್ ಇದೆ, ಗಣೇಶ ಚತುರ್ಥಿ ಇದೆ, ರೋಡ್ಸ್ ಎಲ್ಲ ಫ್ಲಡ್ ಸಿಚುವೇಶನ್ ಕೆಟ್ಟಿದ್ದಾವೆ, ಡೆವಲಪ್ಮೆಂಟ್ ವರ್ಕ್ಸ್ ಎಲ್ಲ ನಿಮಗೆ ರೊಕ್ಕ ಬೇಕು. ಕೋರ್ಟ್ ಮೈಟ್ ಎಗ್ರಿ, ಇವರು ಏನು ಕೇಳಲಿಕ್ಕೆ ತಯಾರಿಲ್ಲ, ಅವರು ಒಂದು ರೂಲಿಂಗ್ ಕೊಟ್ಬಿಟ್ಟಿದ್ದಾರೆ ರೊಕ್ಕ ತುಂಬಬೇಕಂತ ತುಂಬ್ತಾರೆ. ಸರಿ, ಮೊದಲಿಗೆ ಹೇಳಕ್ಕೆ ಮಾತಾಡಿ 163 ಕೋಟಿ ಕಂಟೆಂಪ್ಟ್ ಇದೆ ತುಂಬಬೇಕಾಗುತ್ತೆ ಅಂತ. ಈಗ ಬರೇ ಒಂದು ಕೇಸ್ ಆಗಿದೆ ಆರ್ಡರ್, ಇಂಥವು 6 ಕೇಸ್ ಅದಾವೆ ಇದು ಇದು ಬಿಟ್ಟು ಟೋಟಲ್ ಕೂಡ ಅಷ್ಟು ಬರ್ಬೋದು. ಅಪ್ರಾಕ್ಸಿಮೇಟ್ಲಿ ಅಬೌಟ್ 150 ಕ್ರೋರ್ಸ್ ತನಕ ಬರ್ಬೋದು ಅಪ್ರಾಕ್ಸಿಮೇಟ್ಲಿ ಆಗೋದು. ಈ ನೋಡಿದ್ರೆ ಸರಿ, ಪಾಲಿಕೆ 46 ಕೋಟಿ ಈ ರೀತಿ ಕೊಡುವಾದ್ರೆ ಪಾಲಿಕೆಯನ್ನ ಅಡ ಇಡಬೇಕಾಗುತ್ತೆ, ಪಾಲಿಕೆಯನ್ನೇ ಅಡ ಇಡಬೇಕಾಗುತ್ತೆ ಅಂತ. 20 ಕೋಟಿ ತುಂಬಿದ್ರೆ ಇರೋ 39 ಕೋಟಿ, 9 ಕೋಟಿ ಆಗಲಿ ಡೆವಲಪ್ಮೆಂಟ್ ವರ್ಕ್, ಈಗ ಪ್ರತಿ ತಿಂಗಳ 8 ಕೋಟಿ 80 ಲಕ್ಷ ನಿಮ್ದು ಹತ್ತರ ಸವಾಲು ನಾವು ಕೇಳ್ತಾ ಇದ್ವಿ ಅವ್ರಿಗೆ, ವಿನಂತಿ ಮಾಡ್ತಾ ಇದ್ದೀನಿ ನಾನು, ವಿಲ್ ಗಿವ್ 5 ಕ್ರೋರ್ಸ್ ಅಂಡ್ ಆಸ್ ಫಾರ್ ಟೈಮ್. ಮತ್ತೆ ಏನಾಗಿದೆ ಮೊದಲು 2 ವರ್ಷ 1 ವರ್ಷ ಹಿಂದೆ ತಮ್ಗೆ ಎಲ್ಲರಿಗೂ ಗರಿಶಿಕ್ಷೆ ಬೆಳಗಾಂ ಡೆವಲಪ್ಮೆಂಟ್ ಗೆ ತಾವ್ ಹಿಂಗ ಅಡ್ಡ ಬರ್ತಾ ಚಾಲು ಮಾಡಿದ್ರೆ ರೂಲಿಂಗ್ ಆಗಿತ್ತಂದ್ರೆ ಹೆಂಗ್ ಡೆವಲಪ್ ಆಗೋದು ಸಿಟಿ? ನಾವು ಅಕ್ವಿಸಿಷನ್ ಮಾಡೋದಿಲ್ಲ, ರೋಡ್ ಮಾಡಿಬಿಡ್ತೀವಿ. ಅಕ್ವಿಸಿಷನ್ ಮಾಡೋದಿಲ್ಲ, ರೋಡ್ ಮಾಡಿಬಿಡ್ತೀವಿ. ಏನ್ ಮಾಡೋದು? ಈಗ ನಾ ಹೇಳಿದ್ದೀನಿ, ಮೊದಲು ಯಾರ್ಯಾರು ಆಫೀಸರ್ ಅದು ಮಾಡಿದಾರ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ. ಖಂಡಿತವ ನಮ್ ಸ್ಟ್ಯಾಂಡ್ ಇದೆ, ನಾವು ಇದಕ್ಕೆ ನಮ್ ಡೆವಲಪ್ಮೆಂಟ್ಗೆ ಹಣ ಇರುವುದಿಲ್ಲ, ಅದರ ಸಲುವಾಗಿ ನಾವು ನಮ್ದು ಅಬ್ಜೆಕ್ಷನ್ ಹಾಕಿದ್ದೀವಿ. ಅವ್ರ ಅದು ನಮ್ ಬಿಟ್ಟು ಅವ್ರು ರೂಲಿಂಗ್ ಮಾಡಿದಾರು, ಮೆಜಾರಿಟಿದಾಗ ಅದಾರು, ಅವ್ರು ನಮ್ಗೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ, ನಮಗೆ ಮಾಡ್ಲಿಕ್ಕೆ ಏನು ಬರೋದಿಲ್ಲ. ಅದರಿಗೆ ಏನು ರೂಲಿಂಗ್ ಮಾಡಿದ್ದಾರೆ ಅವ್ರ ಹತ್ರ ಮೇಲೆ ಹೋಗ್ಲಿ, ಖಂಡಿತ ನಾವು ಜಿಲ್ಲಾ ಸಚಿವರಿಗೆ
ಮತ್ತೆ ನಮ್ಮ ಯು ಡಿ ಸಚಿವರಿಗೆ ಮತ್ತೆ ಮುಖ್ಯಮಂತ್ರಿಗೆ ಅವ್ರ ಗಮನಕ್ಕೆ ತಗೊಂಡು ಬರ್ತಾರೆ. ಶಾಸಕನ ಭೇಟಿ ಮಾಡ್ತಾರೆ ನಿಮ್ಮ ಅಪೋಸಿಷನ್ ಲೀಡರ್ ಜೊತೆಗೆ ನಾಲ್ಕು ಜನ ಕಾರ್ಪೊರೇಟರ್ಗಳು ಅಲ್ಲ, ಅವ್ರ ಮನೆಗೆ ಹೋಗುವಂತ ಪರಿಸ್ಥಿತಿ ಬಂತ ನಿಮ್ಮ ಒಂದ್ ಸಹಮತದಿಂದ ಡಿಸ್ಕಷನ್ ಮಾಡಬೇಕು ಅಲ್ಲ ಸರ್, ಸಹಮತದಿಂದ ಡಿಸ್ಕಷನ್ ಅಲ್ಲ ಸರ್. ಈಗ ಇಲ್ಲಿ ಮಹಾನಗರ ಪಾಲಿಕೆ ಆಫೀಸ್ ಇದೆ, ಕಚೇರಿ ಇದೆ, ಅವ್ರು ಮನೆಗೆ ಹೋಗಿ ಮಾಡುವಂತ ಏನ್ ಅವಶ್ಯಕತೆ ಅವರು ನಮ್ ದೂರ ಅವರು ಕಾರ್ಪೊರೇಷನ್ ಇರತ್ತಲ್ಲ ಸರ್ ಮನೆಗೆ ಹೋಗಿ ಅಂತ ಏನ್ ಚರ್ಚೆ ಮಾಡುವಂತ ಅವಶ್ಯಕತೆ ಯಾವ್ದು ಒಂದ್ ಪ್ಲೇಸ್ಗೆ ಹೋಗಿ ಚರ್ಚೆ ಮಾಡಿದತ್ತ ಅಷ್ಟು ತಪ್ಪಿಲ್ಲ, ಏನ್ ಚರ್ಚೆ ಮಾಡಿದ್ದೀವಿ ಅದು ಮುಖ್ಯ ಸರ್. ಈಗ ಆರ್ಥಿಕ ಸಂಕಷ್ಟ ಬಂದ್ರೆ ಪಾಲಿಕೆಗೆ ಪೌರ ಕಾರ್ಮಿಕರ ವೇತನ ಕೊಡಕ್ಕಾಗಲ್ಲ, ಎರಡು ತಿಂಗಳಲ್ಲಿ ನಗರ ತಿಂಗಳು ಗಬ್ಬೆ ಜಾರಿಯಾಗುತ್ತೆ, ಸೇವ್ ಕಾರ್ಪೊರೇಷನ್ ಅಭಿಯಾನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಈಗ ಈಗ ಸೀನಿಯರ್ ಕೌನ್ಸಿಲ್ ಅಪಾಯಿಂಟ್ ಮಾಡ್ತಾ ಇದ್ದಾರೆ ಗವರ್ಮೆಂಟ್ದಿಂದ, ಅವ್ರು ಏನ್ ಮಾಡ್ತಾರೆ ನೋಡು. गणेश उत्सव आणि पावसाळ्यात झालेल्या नुकसानग्रस्त क्षेत्राचे पुनर्विकास करणे आवश्यक आहे. हायकोर्टाकडे एक वर्षाचा कालावधी देण्याची मागणी करण्यात यावी असे सर्व सदस्यांनी एकमताने सांगितले होते, तरी महापौरांनी एकपक्षीय निर्णय घेतला आणि आदेश दिला आहे असे ते म्हणाले. विनोद कोलकार, KMM मराठी, बेळगाव.